ಎರಡು ದಿನಗಳ ನಂತರ ಇಂದು ವಿಧಾನಸಭೆ ಕಲಾಪದಲ್ಲಿ ಸದ್ದು ಗದ್ದಲ ಕಂಡುಬಂತು. ಗೋಹತ್ಯೆ ನಿಷೇಧ ಕಾಯ್ದೆ, ರೈತರ ಆದಾಯ ದುಪ್ಪಟ್ಟು, ಉದ್ಯಮಿಗಳ ಸಾಲ ಮನ್ನಾ, ಹಿಂದೂ ಅಭಕ್ಕ ಟಿಪ್ಪು ವಿಚಾರಗಳನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನ ಸದ್ರಾಮಯ್ಯ ಕಟುಕಿದ್ರು. ಇನ್ನು ಸರ್ಕಾರದ ಪರವಾಗಿ ಅಶೋಕ್ ಹಾಗೂ ಮಾಧುಸ್ವಾಮಿ ಸಮರ್ಥನೆಯನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು, ಅದು ಕೂಡ ವರ್ಕೌಟ್ ಆಗಲಿಲ್ಲ. ಅಲ್ಲದೆ ಮೂರನೇ ದಿನದ ಕಲಾಪದಲ್ಲೂ ಕೂಡ ಶಾಸಕರ ಗೈರು ಎದ್ದು ಕಾಣ್ತಾ ಇತ್ತು. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ 40% ಕಮಿಷನ್ ವಿಚಾರವನ್ನ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ್ರು. ಗುತ್ತಿಗೆದಾರರ ಸಂಘ ಪತ್ರವನ್ನ ಬರೆದಿತ್ತು. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆಯಿತು, ಯಾವ ಕ್ರಮವನ್ನ ಕೈಗೊಂಡ್ರಿ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ, ಕ್ರಮ ಜರುಗಿಸೋಕೆ ಆಗತ್ತಾ, ನಿಮ್ಮ ಬಳಿ ಏನು ದಾಖಲೆ ಇದೆ ಕೊಡಿ ಅಂತ ಮಾಧುಸ್ವಾಮಿ ಹೇಳಿದ್ರು. ಹಿಂದೆ ಪ್ರಧಾನಿ ನಮ್ಮ ಸರ್ಕಾರದ ಬಗ್ಗೆ 10% ಕಮಿಷನ್ ಅಂದ್ರಲ್ಲ, ಆಗ ಯಾವ ದಾಖಲೆ ಕೊಟ್ಟಿದ್ರಿ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದು ಬಿ ರಿಪೋರ್ಟ್ ಸರ್ಕಾರ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ನೀವು ಲೋಕಾಯುಕ್ತಕ್ಕೆ ದೂರು ಕೊಡಿ ಅಂತ ಸಿ ಟಿ ರವಿ ಟಾಂಗ್ ಕೊಟ್ರು. ನಿಮ್ಮದು ಸಿ ಡಿ ಸರ್ಕಾರ ಅಂತ ಪ್ರಿಯಾಂಕರ್ಗೆ ಪ್ರಸ್ತಾಪಿಸಿ ಸರ್ಕಾರವನ್ನ ಕೆದಕಿದ್ರು. ನಿಮ್ಮ ಹಲವು ಶಾಸಕರು ಕೋರ್ಟ್ನಲ್ಲಿ ಸ್ಟೇ ಪಡೆದಿದ್ದಾರೆ. ಯಾರು ಪಡೆದಿದ್ದಾರೆ, ಸಿಡಿಯಲ್ಲಿ ಇರೋ ಯಾರ್ಯಾರು, ಡೈರೆಕ್ಟರ್ ಯಾರು, ಹೀರೋಗಳು ಯಾರು ಹೇಳಿ ಅಂತ ಲೇವಡಿ ಮಾಡಿದ್ರು. ಸಿದ್ದರಾಮಯ್ಯ ಸೇರಿ ಜಾರ್ಜ್ ಖಾದರ್ ಕೂಡ ಇದರ ಬಗ್ಗೆ ವ್ಯಂಗ್ಯವಾಡಿದ್ರು. ರಾಜ್ಯಪಾಲರ ಭಾಷಣ ತೌಡು ಕಟ್ಟುವ ಕೆಲಸ, ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ, ಎರಡು ಪಟ್ಟು ಸಾಲ ಹೆಚ್ಚಾಗಿದೆ. ರಾಜ್ಯಪಾಲರ ಚರ್ಚೆಯ ವೇಳೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತಿರುಗಿಬಿದ್ರು. ರಾಜ್ಯಪಾಲರ ಮೂಲಕ ತೌಡು ಕಟ್ಟುವ ಕೆಲಸ ಮಾಡಿಸಿದ್ರೆ ಅವರ ಬಾಯಿಂದ ಸುಳ್ಳು ಹೇಳಿಸಿದ್ರಿ ಅಂತ ವಾಗ್ದಾಳಿ ನಡೆಸಿದ್ರು. ತೌಡು ಕಟ್ಟಿದ್ರೆ ಆಯಿಲ್ ಬರುತ್ತೆ, ಅದರ ಸಂಸ್ಕರಣೆ ಮಾಡ್ತೇವೆ, ತಪ್ಪೇನಿದೆ ಅಂತ ಮಾಧುಸ್ವಾಮಿ ನಗೆ ಚಟಾಕಿ ಹಾರಿಸಿದ್ರು. ಇದೇ ವೇಳೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇವೆ ಅಂದ್ರಿ. ಆದಾಯ ದುಪ್ಪಟ್ಟು ಆಗಲಿಲ್ಲ, ಎರಡು ಪಟ್ಟು ಸಾಲ ಹೆಚ್ಚಾಗಿದೆ. ರಸಗೊಬ್ಬರದ ಸಬ್ಸಿಡಿ ಕಟ್ ಮಾಡಿದ್ರಿ. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂದ್ರಿ. ಅದ್ಯಾರೋ ಸಂಸದ ಸೂರ್ಯ ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಉದ್ಯಮಿಗಳ 12 ಲಕ್ಷ ಕೋಟಿ ಹಣವನ್ನ ಮನ್ನಾ ಮಾಡಿದ್ರಿ, ಇದೇನಾ ನಿಮ್ಮದು ಜನಪರ ಕಾಳಜಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಅಭಿವೃದ್ಧಿ ಬಗ್ಗೆ ಮಾತನಾಡಬೇಡಿ ಅಂತ ನಿಮ್ಮ ರಾಜ್ಯಾಧ್ಯಕ್ಷ ಕಟೀಲ್ ಹೇಳ್ತಾರೆ. ಲವ್ ಜಿಯಾದ್ ಬಗ್ಗೆ ಮಾತನಾಡಿ ಅಂತಾರೆ. ಇದಾ ನಿಮ್ಮ ಚುನಾವಣಾ ಅಜೆಂಡಾ, ಇವನೊಬ್ಬ ಪಕ್ಷದ ಅಧ್ಯಕ್ಷನ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಸಚಿವ ಅಶೋಕ್ ಗ್ರಾಮ ವಾಸ್ತವ್ಯದ ಬಗ್ಗೆ ಸಿದ್ದು ಲೇವಡಿ. ನೀನು ಮಲಗೋಕೆ ಹೋಗ್ತೀಯಲ್ಲಪ್ಪ ಎಂದು ನಗೆ ಲೇವಡಿ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಸಿದ್ದರಾಮಯ್ಯ ಚರ್ಚೆಯನ್ನ ಮುಂದುವರೆಸಿದ್ರು. ಈ ವೇಳೆ ಗೋಹತ್ಯೆ ನಿಷೇಧದ ಬಗ್ಗೆ ಗಮನ ಸೆಳೆದ್ರು. ಕಾಯ್ದೆ ತಂದ್ರಿ, ಆದ್ರೆ ಇವತ್ತು ರೈತರು ಹಸುಗಳನ್ನ ಕಾಡಿನ ಪಕ್ಕ ಬಿಟ್ಟು ಬರ್ತಿದ್ದಾರೆ, ರೈತರಿಗೆ ಇದು ಬರ್ಡನ್ ಆಗಿದೆ ಅಂತ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಏನಪ್ಪ ಅಶೋಕ್, ನೀನು ಎಲ್ಲಾ ಕಡೆ ಹೋಗಿ ಮಲಗ್ತೀಯಲ್ಲ, ಗೊತ್ತಿಲ್ವೇ ಅಂತ ಛೇಡಿಸಿದ್ರು. ಸಿದ್ದರಾಮಯ್ಯ ಮಾತಿಗೆ ಪೇಚಿಗೊಳಗಾದ ಅಶೋಕ್, ಸಾರ್ ಮಲಗೋಕೆ ಹೋಗಲ್ಲ, ನಾವು ಹಕ್ಕುಪತ್ರ ವಿತರಣೆ ಹೋಗ್ತಿರೋದು ಅಂತ ಸಮಜಾಯಿಸಿ ನೀಡಿದ್ರು. ಹೌದಪ್ಪ, ನಾನು ಮಲಗೋಕೆ ಅಂದ್ರೆ ಗ್ರಾಮ ವಾಸ್ತವ್ಯಕ್ಕೆ ಅಂತ ಹೇಳಿದ್ದು ಅಂತ ಕಿಚ್ಚಾಯಿಸಿದ್ರು. ಸರ್ ಮಲಗಲೇಬೇಕಲ್ಲ, ಚೆಬ್ಬಿಗೆ ಹೋದಾಗ ರಾತ್ರಿ ಎಲ್ಲ ಎದ್ದು ಕೂತಿದ್ದೆ, ಚೆಬ್ಬಿಗೆ ಹೋಗಿದ್ದೆ ಧಾರವಾಡದಲ್ಲಿ, ಅಲ್ಲಿ ಸ್ಕೂಲಲ್ಲಿ ಮಲಗದಲ್ವಾ, ಶೀಟು 43 ಡಿಗ್ರಿ, ರಾತ್ರಿ ಎಲ್ಲ ಚೇರ್ ಮೇಲೆ ಹಂಗೆ ಕೂತಿದ್ದೆ. ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಊಟ ಹಾಕ್ತಾರೆ, ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಹಾಸಿಗೆ ದಿಂಬು ಬೆಡ್ಶೀಟು ಕಂಬಳಿ ಎಲ್ಲ ಕೊಡ್ತಾರೆ. ಮಿನಿಸ್ಟರ್ ಅಂತ ಕೊಡೋದಿಲ್ಲೇನಪ್ಪ ನಾಡಗೌಡ. ಸದನದಲ್ಲಿ ಹಿಂದೂ ಧರ್ಮದ ಬಗ್ಗೆ ವಾದ ವಿವಾದ, ಸಿದ್ದು ಕಾಲೆಳೆಯಲು ಹೋಗಿ ಪೇಚಿಗೆ ಸಿಲುಕಿದ ಅಶೋಕ್. ಗ್ರಾಮ ವಾಸ್ತವ್ಯದ ಚರ್ಚೆ ಸಂದರ್ಭದಲ್ಲಿ ವೆಜ್ ಅಂಡ್ ನಾನ್ ವೆಜ್ ಆಹಾರದ ಬಗ್ಗೆ ಪ್ರಸ್ತಾಪವಾಯಿತು. ಅಶೋಕ್ ಗ್ರಾಮ ವಾಸ್ತವ್ಯ ಮಾಡುವಾಗ ಮಿನಿಸ್ಟರ್ ಬಂದವರೆ ಅಂತ ಒಳ್ಳೆ ಊಟ ಹಾಸಿಗೆ ಹಾಕ್ತಾರೆ ಅಂತ ಸಿದ್ದರಾಮಯ್ಯ ಕಿಚ್ಚಾಯಿಸಿದ್ರು. ಹೌದು ಸರ್, ನಾನು ವೆಜ್ ಊಟ ಮಾಡ್ತೇನೆ, ನೀವು ಹೋಗೋ ಕಡೆ ನಾಟಿ ಕೋಳಿ ನಾನ್ ವೆಜ್ ಊಟ ಸಿಗುತ್ತೆ ಅಂತ ಕಾಲೆಳೆಯೋಕೆ ಮುಂದಾದ್ರು. ಏ ಕೇಳಪ್ಪ ಅಶೋಕ್, ನಾನು ಡಿಸೆಂಬರ್ನಿಂದ ವೆಜಿಟೇರಿಯನ್, ಮಾಂಸಾಹಾರ ತಿನ್ನಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಹಾಗಾದ್ರೆ ಹೋಮ ಹವನ ಮಾಡೋ ತರ ಕಾಣ್ತಿದೆ ಅಂತ ಪರೋಕ್ಷವಾಗಿ ಹಿಂದೂ ಆಚರಣೆ ತೋರಿಸಿಕೊಳ್ತಿದ್ದೀರಾ ಅಂತ ಕೆಣಕಿದ್ರು. ಅದಕ್ಕೆ ಅಶೋಕ್, ನಾನು ಹಿಂದೂನೇ, ನಮ್ಮಪ್ಪ ನನಗೆ ಸಿದ್ದರಾಮಯ್ಯ ಅಂತ ಹೆಸರಿಟ್ಟವ್ರೆ,
ಮಹಾತ್ಮ ಗಾಂಧಿ ವಿವೇಕಾನಂದರು ಹಿಂದೂಗಳೇ, ಆದರೆ ನಾನು ಹೋಮ ಹವನ ಮಾಡಲ ಅಂತ ಸಿದ್ದರಾಮಯ್ಯ ಮಾತು ಪುನರುಚ್ಚರಿಸಿದರು. ನನ್ನನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಿದ್ದೀರಾ, ನೀವು ಪುರೋಹಿತ ಶಾಹಿ ಮನುಧರ್ಮ ಪಾಲಿಸ್ತೀರಾ ಆದರೂ ಸುಳ್ಳು ಹೇಳ್ತೀರಾ ಅಂತ ಅಶೋಕ್ಗೆ ತಿರುಗೇಟು ಕೊಟ್ಟರು. ನಿಮ್ಮ ಅಮಿತ್ ಶಾ ಬಂದು ಚುನಾವಣೆಯಲ್ಲಿ ರಾಣಿ ಅಬ್ಬಕ್ಕ ವರ್ಸಸ್ ಟಿಪ್ಪುನೇ ಅಜೆಂಡಾ ಅಂತ ಬಹಿರಂಗವಾಗಿ ಹೇಳ್ತಿರಲ್ಲ, ಭಾವನಾತ್ಮಕವಾಗಿ ಮತ ಹಾಕಿ ಅಂತ ಕೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವೇ ಅಂತ ವಿವರಿಸಿದ್ರು. ನೀವು ಹೋದಾಗ ನಾಟಿ ಕೋಳಿ ಸಾರು ಒಳ್ಳೊಳ್ಳೆ ಎಲ್ಲ ಮಾಡಿದ್ದಾರೆ. ನಮ್ದು ಎಲ್ಲ ಪ್ಯೂರ್ ವೆಜಿಟೇರಿಯನ್ ಸರ್. ಹಾಸ್ಟೆಲ್ ಏನ್ ಊಟ ಇರ್ತೋ ಮಕ್ಕಳದ ಅದೇ ಊಟ. ನಿಮಗೆ ಇತ್ತೀಚೆಗೆ ಗೊತ್ತಾ ಸರ್, ಡಿಸೆಂಬರ್ 1ನೇ ತಾರೀಕಿನಿಂದ ನಾನು ವೆಜಿಟೇರಿಯನ್. ಹೌದಾ ಸರ್? ಅಶೋಕ ಅವನ ಈ ತರ ಪೂಜೆಗಳು ಮಾಡಿದಾಗ ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೋಬೇಕಲ್ಲ. ಸದನದಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿ ಕ್ರೆಡಿಟ್ ವಾರ್, ಮೂರು ಪಕ್ಷಗಳ ನಡುವೆ ನಡೆದ ಟಾಕ್ ವಾರ್. ಇನ್ನು ಸದನದೊಳಗೆ ಎಸ್ಸಿ ಎಸ್ಟಿ ಮೀಸಲಾತಿ ಕ್ರೆಡಿಟ್ ವಾರ್ ಜೋರಾಯಿತು. ಮೀಸಲಾತಿ ನಾವು ತಂದಿದ್ದೆಂದು ಅವರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದ್ದೀರಾ? ಮೊದಲು ಜಾರಿಗೆ ತಂದ್ವಿ ಅನ್ನೋದು ಬೇಡ, ಅದನ್ನ ಕೇಂದ್ರದಿಂದ ಆದೇಶ ಮಾಡಿಸಿ ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ನೀವು ಏನ್ ಮಾಡಿದ್ರು ಅಷ್ಟೇ, ಮೀಸಲಾತಿ ತಂದವರು ನಾವು, ಅದರ ಕ್ರೆಡಿಟ್ ನಮಗೆ ಸೇರುತ್ತೆ. ಸ್ವಾಮೀಜಿಗಳು ಕೂಡ ನೀವೇ ಮಾಡಿದ್ದು ಅಂದಿದ್ದಾರೆ, ಹಾಗಾಗಿ ನಿಮ್ಮದೇನು ಇಲ್ಲ ಅಂತ ಅಶೋಕ ಕಿಚ್ಚಾಯಿಸಿದ್ರು. ನಿಮಗೆ ಕ್ರೆಡಿಟ್ ಇಲ್ಲ, ಮೊದಲು 9 ಶೆಡ್ಯೂಲ್ಗೆ ಸೇರಿಸಿ ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ರು. ಮೀಸಲಾತಿಗಾಗಿ ಧ್ವನಿ ಎತ್ತಿದೆ ನಾವು, ಆದ್ರೆ ನೀವು ಮಾಡಲಿಲ್ಲ, ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಿದ್ದೀರಾ. 14 ಜನರನ್ನ ಕರೆದೊಯ್ದು ಸರ್ಕಾರವನ್ನ ರಚನೆ ಮಾಡಿದವರು ನೀವು, ನಿಮಗೆ ಜನರ ಬೆಂಬಲವಿಲ್ಲ ಅಂತ ಸಿದ್ದರಾಮಯ್ಯ ಗರಮಾದ್ರು. ಎಸ್ಸಿ ಎಸ್ಟಿ ರಿಸರ್ವೇಷನ್ಗೆ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಲಿಕ್ಕೆ ಶಿಫಾರಸು ಮಾಡಿದವರು ನೋಡಲ್ಲಿ ಜೆಡಿಎಸ್ ಅವರು. ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಆದದ್ದು. ಅವ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಮುಖ್ಯಮಂತ್ರಿ ಅನುಮೋದನೆ ಕೊಟ್ಟಿದ್ ಕುಮಾರಸ್ವಾಮಿ. ಕೂತ್ಗಳಪ್ಪ ಹೇಳ್ತೀನಿ, ಕೂತ್ಗಳ್ರಿ ಹೇಳ್ತೀನಿ. ನೋಡಿ ಹಿಂಗಂದ್ರೆ ಸಿಟ್ಟು ಬರ್ತದೆ ಅವ್ರಿಗೆ. ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿ ಪ್ರಪೋಸಲ್ ತರೋದು ಯಾರ್ರಿ? ಪ್ರಪೋಸಲ್ ತರೋರು ಯಾರು? ತರ್ಬೋದು ಸರ್, ಯಾರು ಬೇಕಾದ್ರೂ ತರಕ್ಷಣ. ಏನ್ ಮಾಡ್ಕೊಂಡಿದ್ದಾರೆ, ರೂಲ್ಸ್ ಆಫ್ ಬಿಸಿನೆಸ್. ಒಟ್ಟಿನಲ್ಲಿ ಇವತ್ತಿನ ವಿಧಾನಸಭೆ ಕಲಾಪದಲ್ಲಿ ಹಲವು ಸ್ವಾರಸ್ಯಕರ ವಿಷಯಗಳು ಚರ್ಚೆ ಆದ್ವು. ಇಡೀ ದಿನ ಸಿದ್ದರಾಮಯ್ಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ರು. ಸಿಕ್ಕ ಸಿಕ್ಕಲ್ಲಿ ಸರ್ಕಾರವನ್ನ ಲೇವಡಿ ಮಾಡುವ, ಮುಜುಗರಕ್ಕಿಡುವ ಪ್ರಯತ್ನ ಮಾಡಿದ್ರು. ಅದರಲ್ಲೂ ಆರ್ ಅಶೋಕ್ ಅವರನ್ನ ನಯವಾಗಿಯೇ ಕಾಲೆಳೆಯುವಲ್ಲಿ ಸಕ್ಸಸ್ ಆದ್ರು. ಇನ್ನು ಸಿಡಿ ವಿಚಾರವೂ ಸದನದಲ್ಲಿ ಪ್ರಸ್ತಾಪವಾಯಿತು. ಸಿಡಿ ವಿಚಾರದ ವೇಳೆ ಮಾಧುಸ್ವಾಮಿ ಅಶೋಕ್ ನಕ್ಕು ಸುಮ್ಮನಾದ್ರೆ ಉಳಿದ ಶಾಸಕರು ಗಪ್ಚುಪಾದ್ರು. ಸಿಕ್ಕಿದೆ ಚಾನ್ಸ್ ಅಂತ ಕಾಂಗ್ರೆಸ್ ಶಾಸಕರು ಮುರಿದುಕೊಂಡು ಬಿದ್ರು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಸಿ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.